ಒಂದ್ ಕಡೆ ರಾಹುಲ್ ಗಾಂಧಿ ಭಾರತ್ ಜೋಡೋ ಅಂತ ಹೇಳ್ತಾರೆ. ಭಾರತ್ ಜೋಡೋ ಅಲ್ಲ, ಇವತ್ತೇನು ಅಖಂಡ ಭಾರತ ಹಿಂದೆ ಒಡೆದೋಗಿದ್ದು. ನಿಮ್ಮ ಕಾಲದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ನೆಹರು ಪ್ರಧಾನಮಂತ್ರಿಗಳಾಗಿದ್ದಾಗ ಅಖಂಡ ಭಾರತ ಈಗೇನು ಏನಾಗಿದೆ? ಭಾರತ್ ಜೋಡೋ ಅಲ್ಲ, ಭಾರತ್ ತೋಡೋ ಕಾರ್ಯಕ್ರಮ ಮಾಡ್ತಿದ್ರಿ. ನಿಮ್ಮ ಡಿ ಕೆ ಸುರೇಶ್ ಹೇಳಿಕೆ ಕೊಡ್ತಾರಲ್ಲ, ರಾಹುಲ್ ಗಾಂಧಿ ಅವರ ಖಂಡಿಸಿರಿ ನೀವು. ರಾಹುಲ್ ಗಾಂಧಿ ಮೆಚ್ಚೋಕ್ಕೋಸ್ಕರ ಇಂಥ ಹೇಳಿಕೆಯನ್ನು ಕೊಡ್ತಾ ಇದ್ದೀರಾ? ಇವತ್ತು ದೇಶದಲ್ಲಿ ಅರಾಜಕತೆ, ಭ್ರಷ್ಟಾಚಾರ, ದೇಶದ್ರೋಹ ಆಗ್ತಿದ್ದಾರೆ ಕಾಂಗ್ರೆಸ್ಸಿನವರಿಲ್ಲಿ. ಮೊನ್ನೆ ಮಂಡ್ಯದಲ್ಲಿ ಏನಾಯ್ತು? ಮಂಡ್ಯದಲ್ಲಿ ಏನಾಯ್ತು? ಹನುಮಾನ್ ಧ್ವಜವನ್ನು ಇಳಿಸ್ತೀರಿ, ಪಾಕಿಸ್ತಾನ ಅಥವಾ ಹಸಿರು ಇದಿಲ್ಲಿ ಶಿವಾಜಿನಗರ ಇರ್ಬೋದು, ಮೈಸೂರು ಕೇರ್ಪಡಿ ಕೆಲವು ಕಡೆ 10-15 ವರ್ಷದಿಂದ ಬಾವುಟ ಹಾರಾಡಿದ್ರೆ ಅವ್ರ ಮೇಲೆ ಕೇಸ್ ಹಾಕಿದಿರ, ಮಹಿಳೆಯರ ಮೇಲೆ ಲಾಠಿ ಚಾರ್ಜ್ ಮಾಡ್ತೀರಿ, ಆ ಪ್ರದೇಶವನ್ನು ಪೊಲೀಸ್ ಕಬ್ಜೆ ತೆಗೆದುಕೊಂಡಿದ್ರಿ. ಅರೆ 22ರಲ್ಲಿ 18 ಜನ ರೆಜಲ್ಯೂಷನ್ ಸಹಿ ಹಾಕಿ ಹನುಮಾನ್ ಧ್ವಜ ಆರಿಸಿದಿರಿ, ತಪ್ಪೇನಿದೆ? ಏ, ರಾಷ್ಟ್ರ ಧ್ವಜಕ್ಕೆ ಅಪಮಾನ ಮಾಡಿದಿರಾ? ರಾಷ್ಟ್ರ ಧ್ವಜ ಬೆಳಗ್ಗೆ 9 ಗಂಟೆಯಿಂದ 6 ಗಂಟೆ ಒಳಗೆ ಅಷ್ಟೇ ಇರೋದು. ಅವಧಿ ಮುಗಿದ ಮೇಲೆ ಹನುಮಾನ್ ಧ್ವಜ ಆರಿಸಿದರೆ ನಿಮಗೆ ಹನುಮಾನ್ ಕಂಡ್ರಾಗಲ್ಲ, ಶ್ರೀರಾಮ ಕಂಡ್ರಾಗಲ್ಲ, ದೇವಾನು ದೇವತೆಗಳು ಮಠಾಧೀಶ ಇಷ್ಟಿಲ್ಲ. ಓಟಿಗೋಸ್ಕರ ಏನು ಬೇಕಾದ್ರೆ ರಾಜಕಾರಣ ಮಾಡ್ತೀರಿ. ಇನ್ನೊಂದು ಕಡೆ ಬಾಲಕೃಷ್ಣ ಏನಿದ್ರು, ಮಂತ್ರಾಕ್ಷತೆ ಕೊಟ್ಟು ಮತ ಕೇಳ್ತಾರೆ, ನಾಚಿಕೆಯಾಗಬೇಕಲ್ಲ ನಿಮಗೆ. ಇನ್ನು ಹೇಳ್ತಾರೆ ನಮ್ಮ ಅನ್ನ ಭಾಗ್ಯ ಹಾಕಿರಿ ಸ್ವಾಮಿ. ನರೇಂದ್ರ ಮೋದಿ ಅವರು 5 ಕೆಜಿ ಕೊಟ್ಟರಲ್ಲ, ಇವತ್ತು ಎಷ್ಟು ಕೆಜಿ ಕೊಡ್ತದ್ರಿ ನೀವು? ಅದರಲ್ಲಿ 3 ಕೆಜಿ ಕೊಡ್ತದ್ರಿ ಅನ್ನ ಭಾಗ್ಯನ ರೈತರಿಗೆ, ಜನರಿಗೆ ಹೊಟ್ಟೆ ಮೇಲೆ ಹೊಡಿತಿದ್ರಿ. ನಾನು ಹೇಳ್ತಿದ್ದೀನಿ, ಚುನಾವಣೆಗೋಸ್ಕರ ಈ ಭರವಸೆಗಳು, ಚುನಾವಣೆಯ ಮೇಲೆ ಭರವಸೆಗಳು ಇರಲ್ಲ ರಾಜ್ಯದಲ್ಲಿ. ಈ ಒಂದು ಪವಿತ್ರವಾದ ಅನುಮಾನಿದ್ರಿಗೆ ನಾನು ಹೇಳ್ತಿದ್ದೀನಿ, ಇವತ್ತು ಪುಣ್ಯಾತ್ಮ ನಮ್ಮ ಸ್ನೇಹಿತರು ಚಿದಾನಂದ ಅವ್ರ ಕುಟುಂಬ ವರ್ಗ ಅನುಮಾನ ಪತ್ರಿಕೆ ಸ್ಥಾಪನೆ ಮಾಡಿದರೆ ಅದಕ್ಕೆ ಒಂದು ಆಕಾರ ಕೊಡಿದ್ದಾರೆ. ಈ ಸಂದರ್ಭ ಹೇಳ್ತೀನಿ, ಹನುಮಾನ ಶಾಪ, ಶ್ರೀರಾಮನ ಶಾಪ, ಕರಸೇವಕರ ಶಾಪ, ರೈತರ ಶಾಪ, ಮಹಿಳೆಯರ ಶಾಪ, ಶಾಪದಿಂದ ಲೋಕಸಭೆ ಚುನಾವಣೆ ಆದಮೇಲೆ ನಿಮ್ಮ ಅಡ್ರೆಸ್ ಇಲ್ಲ, ಸರ್ಕಾರ ಪತನ ಆಗುತ್ತೆ ಈ ದೇಶದಲ್ಲಿ. ಮಮತಾ ಬ್ಯಾನರ್ಜಿ ಹೇಳಿದರೆ ನೀವು ವಾರಣಾಸಿಯಲ್ಲಿ ಗೆಲ್ದ್ರಿ ಅಂತ ಸವಾಲು ಹಾಕಿದರೆ 40 ಸೀಟ್ ಬರಲ್ಲ ಅಂತ ಹೇಳಿದ್ರೆ ಐ ಎನ್ ಡಿ ಎ ನಿಮ್ಮ ತಾನೇ ಮಮತಾ ಬ್ಯಾನರ್ಜಿ ಇವತ್ತು ಐ ಎನ್ ಡಿದ ಹೊರಗಡೆ ಹೋಗಿದ್ದಾರೆ. ಲಾಲೂ ಪ್ರಸಾದ್ ಯಾದವ್ ಅವ್ರ ಜೊತೆಗಿದ್ದಂಥ ನಿತೀಶ್ ಕುಮಾರ್ ಹೊರಗಡೆ ಬಂದರೆ 40 ಸ್ಥಾನಕ್ಕೆ ಬರಲ್ಲ ಅಂತ ಹೇಳಿದಾರೆ. ಇಲ್ಲಿ ಇದಕ್ಕಿಂತ ರಾಜಕೀಯ ಯಾವ ಇ ಡಿ ಐ ಟಿ ರೀ ಸ್ವಾಮಿ? ನಿಮ್ಮ ಕಾಲದಲ್ಲಿ ಇ ಡಿ ಐ ಟಿ ಇರ್ಬೋದು, ರಾಜಭವನ ದುರ್ಬಳಕೆ ಮಾಡ್ಕೊಂಡು ಕಾಂಗ್ರೆಸ್ನ ಅಧಿಕಾರ ಅವಧಿಯಲ್ಲಿ ಇ ಡಿ ಐ ಟಿ ಇರ್ಬೋದು ಸ್ವತಂತ್ರವಾಗಿ ಅವರು ಕಾರ್ಯವನ್ನು ನಿರ್ವಹಿಸ್ತಾವೆ. ಇಲ್ಲಿ ಯಾವುದು ಭಯ ಇಲ್ಲ. ಯಾರು ಹೇಳಿದರೆ ಇದು ಸುಳ್ಳು? ಆ ವಿಡಿಯೋ ಒಂದೇ ಒಂದು ಕ್ಲಿಪ್ಪಿಂಗ್ ಇದ್ರೆ ತೋರಿಸಿ, ನಾನು ರಾಜಕೀಯ ನಿವೃತ್ತಿ ಆಗ್ತೀನಿ ಈ ಪವಿತ್ರವಾದ ಸ್ಥಳದಲ್ಲಿ. ಇದೆಲ್ಲ ಅಪಪ್ರಚಾರ. ಕಾಂಗ್ರೆಸ್ಸರು ಅಲ್ಲಿ ಏನು ಹನುಮಾನ್ ಧ್ವಜ ಆರಿಸಿದಾಗ ಇಡೀ ರಾಜ್ಯದಲ್ಲಿ ವ್ಯಾಪಕ ಖಂಡನೆ ಆಯಿತು. ಅದನ್ನು ಮುಜುಗರವನ್ನು ತಪ್ಪಿಸಿಕೊಳ್ಳಲು ಈ ರೀತಿ ಸಿ ಟಿ ರವಿ ಮೇಲೆ ಆರೋಪ ಮಾಡ್ತಾರೆ, ರಾಜಕೀಯ ಬೇಕಲ್ವಾ?